ಮತ್ತೆ ಚಾಮುಂಡಿ ದೇವಿಗೂ ಗೃಹಲಕ್ಷ್ಮಿ ಯೋಜನೆ ಅರ್ಪಣೆಗೆ ಈಗ ಬಹಳಷ್ಟು ಒತ್ತಡ ಕೇಳಿ ಬರ್ತಾ ಇದೆ. ಪ್ರತಿ ತಿಂಗಳು ಚಾಮುಂಡೇಶ್ವರಿ ದೇಗುಲಕ್ಕೆ 2000 ರೂಪಾಯಿ ಅರ್ಪಣೆ ಮಾಡಲಿಕ್ಕೆ ಈಗ ಅಸ್ತು ಅಂತ ಸರ್ಕಾರ ಹೇಳ್ತಾ ಇದೆ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಡಿ ಯಾರೆಲ್ಲ ಫಲಾನುಭವಿಗಳಿದ್ದಾರಲ್ಲ ಎಲ್ಲರಿಗೂ ಕೂಡ ಸರ್ಕಾರ 2000 ರೂಪಾಯಿ ಅವರ ಅಕೌಂಟಿಗೆ ಹಾಕ್ತಾ ಇದೆ. ಅದೇ ರೀತಿಯಲ್ಲಿ ನಾಡದೇವತೆ ಚಾಮುಂಡಿ ದೇವಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯಡಿ 2000 ರೂಪಾಯಿ ಹಾಕಿ ಅಂತ ದಿನೇಶ್ ಗೂಳಿಗೌಡ ವಿಧಾನ ಪರಿಷತ್ ಸದಸ್ಯ ಈಗ ಪತ್ರ ಬರೆದಿದ್ರು ಸರ್ಕಾರಕ್ಕೆ. ಅವರ ಪತ್ರಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈಗ ಸ್ಪಂದನೆ ಕೊಟ್ಟಿದ್ದಾರೆ. ಓಕೆ ಆಯ್ತು, ನಿಮ್ಮ ಬೇಡಿಕೆಗೆ ನಾವು ಅಸ್ತು ಅಂತೀವಿ. ನಾಡದೇವತೆ ಚಾಮುಂಡಿ ದೇವಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯಡಿ 2000 ರೂಪಾಯಿ ಹಾಕ್ತೀವಿ ದೇಗುಲದ ಒಂದು ಆಡಳಿತ ಮಂಡಳಿಯವರ ಅಕೌಂಟ್ಗೆ. ಇದು ಸರ್ಕಾರ ಹೇಳಿರುವಂತದ್ದು. ನಾಡದೇವತೆ ಶಕ್ತಿ ದೇವತೆ ಚಾಮುಂಡೇಶ್ವರಿ ಏನೇ ಒಂದು ಕೆಲಸ ಕಾರ್ಯಗಳಾಗಬೇಕಾದರೂ ಕೂಡ ಪ್ರಮುಖವಾಗಿ ರಾಜಕಾರಣಿಗಳು ಚಾಮುಂಡೇಶ್ವರಿಯಲ್ಲೇ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ಹಾಗಾಗಿ ಆ ದಿನೇಶ್ ಗೂಳಿಗೌಡ ಅವರ ಬರೆದಿದ್ದಂಥ ಪತ್ರಕ್ಕೆ ಈಗ ಸರ್ಕಾರ ಸ್ಪಂದನೆಯನ್ನು ಕೊಟ್ಟಿದೆ. ಪ್ರತಿ ತಿಂಗಳು ಚಾಮುಂಡೇಶ್ವರಿ ದೇಗುಲಕ್ಕೆ 2000 ರೂಪಾಯಿ ಅರ್ಪಣೆ ಮಾಡಲಿಕ್ಕೆ ಈಗ ಸರ್ಕಾರ ಅಸ್ತು ಅಂದಿದೆ. ಪ್ರಮುಖವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಓಕೆ ಅಂತ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಅಲ್ಲಿ ಒಂದಿಷ್ಟು ಪ್ರಸಾದ ಇದೆ. ಆ ಪ್ರಸಾದದಲ್ಲಿ ಆ ಗೃಹಲಕ್ಷ್ಮಿ ಯೋಜನೆ ಒಂದು ಕೂಪನ್ ಕೂಡ ಇಟ್ಟಿದ್ದಾರೆ. ಅಂದರೆ ಸಹಜವಾಗಿ ರಾಜಕಾರಣಿಗಳು ಯಾರೇ ಆದರೂ ಕೂಡ ಮೈಸೂರಿಗೆ ಹೋಗಿ ಅಲ್ಲಿ ಚಾಮುಂಡೇಶ್ವರಿ ಆಶೀರ್ವಾದವನ್ನು ಪಡ್ಕೊಳ್ತಾರೆ, ಪ್ರಾರ್ಥನೆಯನ್ನು ಮಾಡ್ತಾರೆ. ಹೇಳಿ ಕೇಳಿ ಸಿ ಎಂ ಸಿದ್ದರಾಮಯ್ಯನವರ ಒಂದು ತವರು ಜಿಲ್ಲೆಯೂ ಕೂಡ ಮೈಸೂರೇ ಆಗಿರೋದ್ರಿಂದ ಅಲ್ಲಿ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಮತ್ತು ವಿಧಾನ ಪರಿಷತ್ ಸದಸ್ಯರು ಆಗಿರುವಂತಹ ದಿನೇಶ್ ಗೂಳಿಗೌಡ ಅವರು ಒಂದು ಪತ್ರವನ್ನು ಸರ್ಕಾರಕ್ಕೆ ಬರೀತಾರೆ. ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ಮಹಿಳೆಯರಿಗೂ ಕೂಡ ಏನು 2000 ರೂಪಾಯಿ ಅಕೌಂಟಿಗೆ ಹಾಕ್ತಾರಲ್ಲ, ಅದೇ ಥರ ಚಾಮುಂಡೇಶ್ವರಿ ದೇವರಿಗೂ ಕೂಡ 2000 ರೂಪಾಯಿ ಹಾಕಿ ಆಡಳಿತ ಮಂಡಳಿಯವರ ಅಕೌಂಟಿಗೆ ಅಂತ ಹೇಳಿದರು. ಸರ್ಕಾರ ಓಕೆ ಅಂತ ಹೇಳಿದೆ. ಹಾಗಾಗಿ ಪ್ರತಿ ತಿಂಗಳು ಚಾಮುಂಡೇಶ್ವರಿಯ ಸನ್ನಿಧಾನಕ್ಕೂ ಕೂಡ ಸರ್ಕಾರದ ಶಕ್ತಿ ಯೋಜನೆಯಡಿ 2000 ರೂಪಾಯಿ ಹೋಗಿ ತಲುಪ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಒಂದು ದೇಗುಲಕ್ಕೂ, ಯಾಕಂದರೆ ಚಾಮುಂಡೇಶ್ವರಿನೂ ಒಂದು ಹೆಣ್ಣು, ಆ ಅರ್ಥದಲ್ಲೂ ಕೂಡ ಅವ್ರು ಕೇಳಿರ್ಬೋದೇನಾ, ಯಾಕಂದರೆ ಪ್ರತಿಯೊಬ್ಬರನ್ನು ಕೂಡ ಅಲ್ಲಿ ಆಶೀರ್ವದಿಸುವಂತಹ ಪ್ರತಿಯೊಬ್ಬರನ್ನು ಕಾಪಾಡುವಂತಹ ಇಡೀ ನಾಡಿನ ಶಕ್ತಿ ದೇವತೆಯೇ ಚಾಮುಂಡೇಶ್ವರಿ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಒಂದು ಹೆಮ್ಮೆಯ ವಿಚಾರ. ಹಾಗಾಗಿ ಚಾಮುಂಡೇಶ್ವರಿಗೆ ಪ್ರತಿ ತಿಂಗಳು 2000 ರೂಪಾಯಿ ಹಾಕಿ ಅಂತ ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ ಅವರು ಒಂದಿಷ್ಟು ಆಗ್ರಹ ಮಾಡಿದರು, ಡಿಮ್ಯಾಂಡ್ ಮಾಡಿದರು. ಓಕೆ ಆಯಿತು, ನಿಮ್ಮ ಡಿಮ್ಯಾಂಡಿಗೆ ನಾವು ವಸ್ತು ಅಂತೀವಿ ಅಂತ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಅಲ್ಲಿ ಒಂದು ತಾಂಬೂಲದ ತಟ್ಟೆ ಇದೆ, ಆ ತಾಂಬೂಲದ ತಟ್ಟೆಯಲ್ಲಿ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಕೂಪನ್ ಅಲ್ಲಿ ಕೂಡ ಇಟ್ಟಿರುವಂಥದ್ದು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ. ಸಹಜವಾಗಿ ಬೇರೆ ಬೇರೆ ಇಡೀ ಕರ್ನಾಟಕದ ಫಲಾನುಭವಿಗಳಿಗೆ ಏನಿದೆಯಲ್ಲ ಈ ಗೃಹಲಕ್ಷ್ಮಿ ಯೋಜನೆಯಡಿ ಯಾರೆಲ್ಲ ಅರ್ಹರಿದಾರಲ್ಲ ಅವರಿಗೆಲ್ಲ ಅಕೌಂಟಿಗೆ ದುಡ್ಡು ಹೋಗ್ತಾ ಇದೆ. ಅದೇ ಥರ ಈ ದೇವರಿಗೂ ಕೂಡ ಹಾಕಿ ಅಂತ ಈಗ ಒಂದಿಷ್ಟು ಬೇಡಿಕೆ ಇಟ್ಟಿದ್ರು. ಮುಂದೊಂದು ದಿವಸ ಬೇರೆ ಎಲ್ಲ ಇಡೀ ಕರ್ನಾಟಕದಾದ್ಯಂತ ಶಕ್ತಿ ದೇವತೆಗಳಿದೆಯಲ್ಲ ಆ ದೇವತೆಗಳ ಒಂದು ದೇವಸ್ಥಾನಕ್ಕೂ ಕೂಡ 2000 ರೂಪಾಯಿ ಹಾಕಿ ಅನ್ನುವಂತಹ ಡಿಮ್ಯಾಂಡ್ ಬಂದರೂ ಬರ್ಬೋದು, ಬರಲ್ಲ ಅಂತೇನಿಲ್ಲ. ಒಟ್ಟಿನಲ್ಲಿ ನಾಡ ದೇವತೆ ಚಾಮುಂಡೇಶ್ವರಿ ದೇವಿಗೆ ಈಗ ಗೃಹಲಕ್ಷ್ಮಿ ಯೋಜನೆಯಡಿ 2000 ರೂಪಾಯಿ ಪ್ರತಿ ತಿಂಗಳು ಹಾಕಿ ಅನ್ನುವಂತಹ ಮಾತು ಆಗ್ರಹ ದಿನೇಶ್ ಗೂಳಿಗೌಡ ಅವರ ಕಡೆಯಿಂದ ಬಂದಿತ್ತು. ಸರ್ಕಾರ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ.